गुलबर्गा डिस्ट्रिक्ट सितनूर विलेज के गवर्नमेंट स्कूल में टीचर्स टाइम पर स्कूल न आने पर गाँव वालों ने स्कूल को ताला लगाकर बच्चों के साथ स्कूल के सामने एहतजाज किया है। सितनूर विलेज में पढ़ने के लिए बच्चे तो बहुत हैं, पर पढ़ाने के लिए यहाँ टीचर्स अवेलेबल नहीं हैं और जो टीचर्स अवेलेबल हैं वो टाइम पर स्कूल आना भूल गए हैं। आपको बता दें, ये शिकायत सिर्फ सितनूर विलेज की नहीं है, पूरे कल्याण कर्नाटका में कुल 254 ऐसे गवर्नमेंट स्कूल हैं जहां एक भी टीचर अवेलेबल नहीं है। और सिर्फ गुलबर्गा डिस्ट्रिक्ट की अगर हम बात करें तो यहां 67 गवर्नमेंट स्कूल ऐसे हैं जहां एक भी टीचर अवेलेबल नहीं है। कई बार शिकायतें करने के बावजूद गवर्नमेंट ऑफ कर्नाटका स्कूल को डेवलप करने में ध्यान नहीं दे रही है। सितनूर विलेज में यह कन्नड़ और उर्दू मीडियम स्कूल है जहां एक साल से शिकायत की जा रही है कि यहां टीचर्स की कमी और लापरवाही पर एक्शन लिया जाए। तमाम गाँव वालों ने इस बार गवर्नमेंट स्कूल को ताला लगाकर बच्चों के साथ एहतजाज कर कहा, अगर जल्द इस स्कूल में चल रही लापरवाही पर एक्शन नहीं लिया गया तो बड़े पैमाने पर एहतजाज किया जाएगा। दिस वीडियो प्रेजेंटेड बाय मनूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस्ड डॉक्टर्स टीम फॉर इमरजेंसी एंड ट्रॉमा केयर 24/7 एट बाली हिल सर्कल रिंग रोड गुलबर्गा। ಸೀತ್ನೂರು ಗ್ರಾಮದಲ್ಲಿ ಮಕ್ಕಳಿಗೆ ಸ್ಕೂಲ್ ಕಡೆಯಿಂದ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿರೋಂಥ ಟೀಚರ್ಸ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳನ್ನು ಅಲ್ಲ, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಹೆಡ್ ಮಾಸ್ಟರ್ ಭಾಳಷ್ಟು ತೊಂದರೆ ಅದ. ಅಲ್ಲಿ ಡಿ ಡಿ ಪಿ ಆಗಿ ಮತ್ತು ಬಿ ಓಗ ಅಲ್ಲಿ ಎಮ್ ಎಲ್ ಎವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಒಂದು ವರ್ಷ ಆದ್ರೂ ಕೂಡ ಯಾವುದೇ ರೀತಿ ಜವಾಬ್ದಾರಿ ತಗೊಳಕ್ಕೆ ತಯಾರಿಲ್ಲ ಅವರು. ಮಕ್ಕಳಿಗೆ ಭಾಳಷ್ಟು ತಕ್ಲೀಫ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದ್ರೆ ಭಾಳಷ್ಟು ನಮ್ಮ ಸಮಸ್ಯೆ ಆಗೋದು ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಯಾರು ಟೀಚರ್ ಕರೆಕ್ಟ್ ಆಗಿ ಬರ್ಲಕ್ಕೆ ತಯಾರಿಲ್ಲ. ಮತ್ತೆ ಇನ್ನೊಂದು ಬಂದ್ರು ಕೂಡ ಅವ್ರ ಪರ್ಸನಲ್ ವಿಷಯದ ಬಿಜಿಯರ ಅಂತ ಹೇಳ್ಬೋದು. ಮಕ್ಕಳಿಗೆ ಯಾವುದೇ ರೀತಿ ಎಲ್ಲೇ ಬೇರೆ ಸ್ಕೂಲಿಗೆ ಹೋದ್ರು ಕೂಡ ಅವ್ರಿಗೆ ಒಂದು ಲೆಟರ್ ಬರಲಿಕ್ಕೂ ಅವ್ರ ತಂದೆ ತಾಯಿ ಹೆಸರು ಬರಲಿಕ್ಕೂ ಕೂಡ ಆಗಲ್ಲ ಅಂತ ಹೇಳ್ಬೋದು. ಅಷ್ಟು ಒಂದು ನಿರ್ಲಕ್ಷ್ಯ ವಹಿಸ್ತಕ್ಕಂಥ ಟೀಚರ್ಸರ ಅಂತ ಹೇಳ್ಬೋದು. ಇಲ್ಲಿ ಬರ್ತಕ್ಕಂಥ ಟೀಚರ್ಸ್ ಆಲ್ರೆಡಿ 10 ವರ್ಷ 15 ವರ್ಷ ಇದ್ರು ಕೂಡ ಅವ್ರಿಗೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ನಮಗೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಬೇಕಂತೇಳಿ ನಾವು ಕೇಳ್ಕೊಳ್ತೇವೆ. ಮತ್ತೆ ಇನ್ನೊಂದು 146 ಅದ ರೀ ಟೀಚರ್ ಸ್ಟಾಫ್, 7 ಜನ ಅದಾರ ರೀ. 7 ಜನ ಇದ್ರು ಕೂಡ ಮಕ್ಕಳು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಮತ್ತೆ ಯಾಕೆ ಚೇಂಜಸ್ ಆಗಿಲ್ಲ ಅಂತಂದ್ರೆ ಸಬ್ಜೆಕ್ಟ್ ವೈಸ್ ಇಲ್ಲ ಅಂತ ಹೇಳ್ಬೋದು. ನಮ್ಮಲ್ಲಿ ಕೊರತೆ ಏನಪ್ಪ ಅಂತಂದ್ರೆ ಹೆಡ್ ಮಾಸ್ಟರ್ ಇಲ್ಲ. ಒಂದು ವರ್ಷ ಆದ್ರೂ ಕೂಡ ಡಿ ಡಿ ಪಿ ಆಗಿರಲಿ, ಬಿ ಓ ಆಗಿರಲಿ, ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಆದ್ರೂ ಕೂಡ ಯಾರೇ ಆದ್ರೂ ಜವಾಬ್ದಾರಿ ತಗೊಂಡು ಈ ಊರಿಗೆ ಹೆಡ್ ಮಾಸ್ಟರ್ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ಬೋದು. ನಮ್ಮ ಸಮಸ್ಯೆ ಅಲ್ಲದ ಮೇನ್ ಏನಪ್ಪ ಅಂತಂದ್ರೆ ಈ ಹೆಡ್ ಮಾಸ್ಟರ್ ಅನ್ನೋದು ಹೊಸ ಹೆಡ್ ಮಾಸ್ಟರ್ ಕೊಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಸಮಸ್ಯೆ ಟೀಚರ್ಸ್ನು ಕೂಡ ಫಿಸಿಕಲ್ ಪ್ರಾಬ್ಲಮ್ ಇದ್ರೂ ಕೂಡ ಇವತ್ತು ವರ್ಷಗಟ್ಟಲೆ ಇಲ್ಲಿ ಬಂದು ಕುತ್ತು ಹೋಗ್ತಾರೆ. ಕುತ್ತು ಹೋದ್ರೂ ಕೂಡ ಯಾವುದೇ ರೀತಿ ಬಿ ಓ ಆಗಿರಲಿ, ಡಿ ಡಿ ಪಿ ಆಗಿರಲಿ, ಎಮ್ ಎಲ್ ಎ ಅವ್ರು ಲೆಟ್ರ್ ಕೊಟ್ಟರು ಕೂಡ ರೆಸ್ಪಾನ್ಸ್ ಮಾಡಕ್ಕೆ ರೆಡಿ ಇಲ್ಲ. ಇವತ್ತು ಶಾಸಕರ ಗಮನಕ್ಕೆ ತಂದೀವಿ, ಶಾಸಕರನ್ನು ಕಾಲ್ ಮುಖಾಂತರ ಮಾತಾಡ್ರೆ, ಮತ್ತು ಅವ್ರ ಲೆಟ್ರನ್ನು ಕೂಡ ನಾವು ಟೈಪ್ ಮಾಡಿಸಿ ಸಹಿ ಮಾಡಿಸಿ ಮತ್ತು ಡಿ ಡಿ ಪಿ ಆಗಿ ಮತ್ತು ಬಿ ಓಗೂ ಕೊಟ್ಟದ್ದು ಆಲ್ರೆಡಿ ರಿಸೀವ್ಡ್ ನಂಬಲ್ ಅದ ರೀ. ಶಿಕ್ಷಣ ಅಧಿಕಾರಿ ಅವ್ರು ಹೇಳದೇನಪ್ಪ ಅಂದ್ರೆ ಇನ್ನೂ 15 ದಿನ ಹೋಲಿ, ಒಂದು ತಿಂಗಳು ಹೋಲಿ ಅಂತ ಹೇಳಿದಾರೆ. ಆದ್ರೂ ಇವತ್ತು 8 ತಿಂಗಳು ಐತ್ರಿ, 8ರಲ್ಲಿ 9 ತಿಂಗಳು ಆದ್ರೂ ಕೂಡ ಜವಾಬ್ದಾರಿ ತೊಗೊಳಕ್ ತೇರಿಲ್ಲ. ಪ್ರೆಸೆಂಟ್ ಇರೋಂಥವ್ರು ಒಬ್ಬರಿಬ್ಬರು ಮಕ್ಕಳಿಗೆ ಕರೆಕ್ಟ್ ಆಗಿ ಹೇಳ್ತಾರ ಅಂತ ಅನ್ಬೋದು. ಯಾಕಂದ್ರೆ ಇವತ್ತು 5ರಿಂದ 6 ಜನ ಅವ್ರು ಯಾವ ತರ ಅಂತಂದ್ರೆ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ, ಅವ್ರು ಬರೋಂಥ ಟೈಮಿಂಗ್ನು ಸರಿ ಇಲ್ಲ. ಯಾರು ಇಲ್ಲಿ ಕರೆಕ್ಟ್ ಆಗಿ ಅವ್ರ ಮಕ್ಳ ತರ ಬಂದು ನೋಡ್ಕೊಂಡು ಹೋದ್ರೆ ಅಂದ್ರೆ ನಮಗೂ ಇಲ್ಲಿ ಬಂದು ಹೇಳೋಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಮುಂದಿನ ನಡೆಯನ್ನು ಒಳ್ಳೆ ಟೀಚರ್ ಕಳಿಸಿದ್ರೆ ಮಕ್ಕಳಿಗೆ ಅನುಭವ ಅನುಕೂಲ ಆಗ್ತದ, ಮತ್ತು ಉನ್ನತ ಶಿಕ್ಷಣ ಪಡೀಲಕ್ಕೂ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದ್ರಿ. ವರ್ಷ ಆದ್ರೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಒಂದು ಎಮ್ ಎಲ್ ಎ ಅವರು ಕೂಡ ಇದಕ್ಕೆ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಡಿ ಡಿ ಪಿ ಆಗಿರಲಿ, ಬಿ ಓ ಆಗಿರಲಿ, ಅವರು ಕೂಡ ಇಮಿಡಿಯೇಟ್ಲಿ ಆಕ್ಷನ್ ತಗೊಳಕ್ ರೆಡಿ ಇಲ್ಲ ಅಂತ ಹೇಳ್ಬೋದು. ಯಾಕೆ ನಿರ್ಲಕ್ಷ್ಯ ವಹಿಸಿದ್ರೆ ಅದು ಇವತ್ತು ಅವ್ರ ಮಕ್ಕಳು, ಇವತ್ತು ಅವ್ರ ಬಲ್ಲಿ ದುಡ್ಡು ಇರೋ ಕಾರಣ ಅಂತ ಅವ್ರ ಮಕ್ಕಳಿಗೆಲ್ಲೋ ಬೇರೆ ಬೇರೆ ಕಳಿಸ್ತಾರೆ. ಇವತ್ತು ಹಳ್ಳಿ ಒಳಗೆ ಅವ್ರೆಲ್ಲೋ ಅಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವತ್ತು ಹಳ್ಳಿ ಒಳಗೆ ಕೆಲಸ ಮಾಡಿದ್ರು ಕೂಡ, ಇವತ್ತಿಂಥ ಸಣ್ಣ ಪುಟ್ಟ ಸ್ಕೂಲಿಗೆ ಕಳಿಸಿದ್ರು ಕೂಡ ಅವರು ಒಂದು ಜನಪ್ರತಿನಿಧಿಯಾಗಿ ಎಮ್ ಎಲ್ ಎ ಅವರು ಆಗಿರಲಿ, ಡಿ ಡಿ ಪಿ ಆಗಿರಲಿ, ಬಿ ಓ ಅವರು ಆಗಿರಲಿ, ಅವರು ಕೂಡ ಇಂಥವು ಏನೇ ಸಮಸ್ಯೆ ಇದ್ರು ಕೂಡ ಇಮಿಡಿಯೇಟ್ಲಿ ಬಗೆಹರಿಸಬೇಕು ಅಂತ ಹೇಳ್ತೀನಿ. ಅಂತ ಏನಂದ್ರೆ ನಾವು ಆಲ್ರೆಡಿ ಡಿ ಡಿ ಪಿ ಆಗಿರಲಿ, ಬಿ ಓ ಆಗಿರಲಿ, ಅವ್ರ ಆಫೀಸ್ನೇ ಮುತ್ತಿ ಹಾಕ್ತ ಅಂತ ಹೇಳ್ಬೋದು. ನಮ್ಮ ಹೆಸರು ಗೌತಮ್ ಎಲ್ ಶೃಂಗೇರಿ ಅಂತ, ಸೀತ್ನೂರು ಗ್ರಾಮದ ಯುವ ಮುಖಂಡ ಅಂತ ಹೇಳ್ಬೋದು. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga.